ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರ ಕೊನೆಗೊಳ್ಳುತ್ತಾ ಸೊ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಎಂಡಾಗುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು ಆದರೆ ಈಗ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಸ್ನೇಹ ಸಂಜನಾ ಬುರ್ಲಿ ಅಧಿಕೃತವಾಗಿ ಗುಡ್ ಬೈ ಹೇಳಿದ್ದಾರೆ ಹೊಸ ಸೀರಿಯಲ್ಗೆ ಹೋಗೋದು ಫಿಕ್ಸ್ ಕೂಡ ಆಗಿರುವಂಥದ್ದು ಹಾಗಾದರೆ ಈ ಧಾರಾವಾಹಿಯಿಂದ ಹೊರಬರೋದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ಇನ್ಸ್ಟಾಗ್ರಾಮ್ ಒಂದು ಉದ್ದುವಂತಹ ಒಂದು ಪೋಸ್ಟ್ ಬರ್ಕೊಂಡಿದ್ದಾರೆ ಜೊತೆಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಒಂದಷ್ಟು ಫೋಟೋಸ್ ಮೆಮೊರೀಸ್ಗಳನ್ನು ಮೆಮೊರೀಸ್ ಗಳನ್ನ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಆ ಒಂದು ಪೋಸ್ಟ್ ನಲ್ಲಿ ಏನಿತ್ತು ಏನು ಹೇಳಿದ್ದಾರೆ ಸುದೀರ್ಘ ಪತ್ರವೊಂದನ್ನು ಕೂಡ ಬರೆದಿದ್ದಾರೆ ಅಷ್ಟಕ್ಕೂ ಆ ಪತ್ರದಲ್ಲಿ ಏನೇನಿತ್ತು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ವಿಚಾರದಲ್ಲಿ ಎಲ್ಲರೂ ಕೂಡ ಅಂದುಕೊಂಡಂತೆ ನಿಜವಾಗಿದೆ ಕಂಠಿಯ ಜಂಟಿಯಾಗಿ ನಟಿಸಿದ್ದಂತ ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ಸೀರಿಯಲ್ಗೆ ಇದೀಗ ವಿದಾಯ ಹೇಳಿರುವಂತದ್ದು ಗುಡ್ ಬೈ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದನೆಯ ಒಂದು ಪೋಸ್ಟ್ ಅನ್ನ ಬರ್ಕೊಂಡಿರುವಂತಹ ಸಂಜನಾ ಬುರ್ಲಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ವಿದಾಯ ಹೇಳ್ತಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಬಹಿರಂಗ ಇನ್ನು ಸಂಜನಾ ಬುರ್ಲಿ ಅವರ ಪಾತ್ರ ಕೊನೆಯಾಗ್ತಿರೋದು ಅಭಿಮಾನಿಗಳಿಗೂ ಬೇಸರ ತರಿಸಿರುವಂಥದ್ದು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ವಾಪಸ್ಸು ಸ್ನೇಹ ಬರಲೇಬೇಕು ಸ್ನೇಹ ಇಲ್ಲ ಅಂತಂದ್ರೆ ನಾವು ಸೀರಿಯಲನ್ನೇ ನೋಡೋದಿಲ್ಲ ಅನ್ನುವಂಥದ್ದನ್ನು ಫ್ಯಾನ್ಸ್ ಕೂಡ ಈ ಬಗ್ಗೆ ಇದೀಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಳೆದ ಮೂರು ವರ್ಷಗಳಿಂದ ಸ್ನೇಹ ಪಾತ್ರದಲ್ಲಿ ತಾನು ನಟಿಸಿದ್ದೆ ಅಂತ ಸಂಜನಾ ಹೇಳ್ಕೊಂಡಿದ್ದಾರೆ ಸೀರಿಯಲ್ನಲ್ಲಿ ಡಿ ಸಿ ಪಾತ್ರವನ್ನ ಅವರು ಮಾಡ್ತಾ ಇದ್ರು ತನ್ನ ಕನಸನ್ನ ನನಸು ಮಾಡಿಕೊಂಡಂತ ಬೆನ್ನಲ್ಲೇ ಅವರ ಪಾತ್ರ ಕೂಡ ಈಗ ಕೊನೆಯಾಗಿದೆ ಸೀರಿಯಲ್ನ ಇತ್ತೀಚಿನ ಕೆಲವು ಎಪಿಸೋಡ್ಗಳು ಕೂಡ ಶಾಕಿಂಗ್ ಆಗಿದ್ವು ಅಂದ್ರೆ ಈಕೆ ಬಿಡಬೇಕು ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಟ್ವಿಸ್ಟನ್ನ ಕೂಡ ಸೀರಿಯಲ್ ತಂಡ ಕೊಟ್ಟಿತ್ತು ಈ ಬಗ್ಗೆ ಬರ್ಕೊಂಡಿರುವಂಥ ಸಂಜನಾ ಬುರ್ಲಿ ಏನು ಹೇಳಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಆ ಪೋಸ್ಟಲ್ಲಿ ಏನಿತ್ತು ಅಂತ ನೋಡೋದಾದರೆ ನಮಸ್ತೆ ಪ್ರಿಯರೇ ಎಲ್ಲ ಅಮೂಲ್ಯ ಅಭಿಮಾನಿಗಳು ಹಾಗೆ ಫಾಲೋವರ್ಗಳೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನೊಂದು ಸುದ್ದಿಯನ್ನು ತಂದಿದ್ದೀನಿ ಪ್ರತಿಯೊಂದು ದೊಡ್ಡ ವಿಷಯ ಕೂಡ ಕೊನೆಗೊಳ್ಳುತ್ತೆ ಹಾಗೆ ಈ ಮಹತ್ವದ ಪಾತ್ರದೊಂದಿಗೆ ನನ್ನ ಪ್ರಯಾಣ ಕೂಡ ಕೊನೆಗೊಳ್ತಾ ಇದೆ ಜೀ ಕನ್ನಡಕ್ಕಾಗಿ ಪುಟ್ಟ ನ ಮಕ್ಕಳು ಸೀರಿಯಲ್ನ ಸ್ನೇಹ ಪಾತ್ರ ಕೂಡ ಕೊನೆಯಾಗ್ತಾ ಇದೆ ಕಳೆದ ಮೂರು ವರ್ಷಗಳಿಂದ ಸ್ನೇಹ ಪಾತ್ರವನ್ನು ನಿರ್ವಹಿಸೋದು ನನ್ನ ನಟನಾ ವೃತ್ತಿ ಜೀವನದ ಅವಿಭಾಜ್ಯ ಅಂಗ ಆಗಿತ್ತು ಹಾಗೆ ಈ ಸಮಯ ಎಷ್ಟು ಬೇಗವಾಗಿ ನಡೀತು ನಡೀತು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಸೊ ಈ ಸೀರಿಯಲ್ನಲ್ಲಿ ನಾನಾ ನಿರ್ಣಾಯಕ ಪಾತ್ರವನ್ನು ಕೂಡ ನಾನು ನಿಭಾಯಿಸಿದ್ದೀನಿ ಅದಕ್ಕಾಗಿ ನಾನು ಯಾವಾಗಲೂ ಕೂಡ ಕೃತಜ್ಞರಾಗಿರ್ತೀನಿ ನನಗೆ ಈ ಒಂದು ಉತ್ತಮ ಪಾತ್ರವನ್ನ ನೀಡಿದ್ದಕ್ಕಾಗಿ ಹಾಗಾಗಿ ನನ್ನನ್ನು ಸ್ನೇಹ ಆಯ್ಕೆ ಮಾಡಿದ್ದಕ್ಕಾಗಿ ಈ ಒಂದು ಚಾನೆಲ್ಗಿರ್ಬೋದು ಪ್ರೊಡಕ್ಷನ್ ಹೌಸ್ಗೆ ಆಗಿರ್ಬೋದು ಎಲ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಆದರೆ ಈಗ ಸ್ನೇಹ ಪಾತ್ರದ ಮೂಲಕ ಮಹತ್ವಾಕಾಂಕ್ಷಿಯ ಉತ್ಸಾಹಿ ಆತ್ಮವಿಶ್ವಾಸ ಹಾಗೆ ಒಂದು ಉಗ್ರ ಹುಡುಗಿಯಾಗಿ ನನ್ನ ಹೃದಯ ಆತ್ಮವನ್ನು ತುಂಬಿದ ನಂತರ ನಾನು ಮುಂದುವರಿಯುವಂಥ ಒಂದು ಸಮಯ ಬಂದಿದೆ ಅಂದರೆ ನಾನು ಕಂಟಿನ್ಯೂ ಆಗಬೇಕು ಮುಂದೆ ಸೊ ಕೆಲವು ಅನಿವಾರ್ಯ ಸಂದರ್ಭಗಳು ಹಾಗೆ ನನ್ನ ವೈಯಕ್ತಿಕ ಕಾರಣಗಳಿಂದಾಗಿ ನಾನು ಈ ಒಂದು ಭಾರವಾದ ಹೃದಯದಿಂದ ಈ ಒಂದು ಸೀರಿಯಲನ್ನು ತೊರೆಯುವಂಥ ಸ್ಥಿತಿ ನಿರ್ಮಾಣವಾಗಿದೆ ಹಾಗೆ ನನ್ನ ಜೀವನದಲ್ಲಿ ಈ ಸಮಯದಲ್ಲಿ ಸಾಧಿಸೋದಕ್ಕೆ ನನಗೆ ಇತರ ಸವಾಲು ಇದೆ ಸೊ ನನ್ನ ಒಂದು ಪರ್ಸ್ನಲ್ ರೀಸನ್ಗೋಸ್ಕರ ನಾನು ಈ ಸೀರಿಯಲಿಂದ ಹೊರಗೆ ಬರ್ತಾ ಇದ್ದೀನಿ ಈ ಒಂದು ಪ್ರಾಜೆಕ್ಟ್ನಲ್ಲಿನ ಈ ಒಂದು ಪಾತ್ರಕ್ಕಾಗಿ ನಾನು ನಟಿಯಾಗಿ ಪಡೆದಂಥ ಅಪಾರ ಪ್ರೀತಿಯಾಗಿರ್ಬೋದು ಮನ್ನಣೆ ನನ್ನ ಒಂದು ಒಂದು ದೊಡ್ಡ ಪ್ರಶಸ್ತಿಯಾಗಿರುವಂಥದ್ದು ಅದು ನನ್ನೊಂದಿಗೆ ಶಾಶ್ವತವಾಗಿ ಯಾವಾಗಲೂ ಕೂಡ ಉಳಿಯುತ್ತೆ ನಿಮ್ಮಲ್ಲಿ ಹೆಚ್ಚಿನವರು ಪಾತ್ರ ಸಾಯೋದನ್ನು ನೋಡಿ ದುಃಖಿತರಾಗಿದ್ದೀರಿ ಸೊ ಸಾಯೋದು ಬೇಡ ಅಂತ ಕೇಳ್ಕೊಂಡಿದ್ದೀರಿ ಆದರೆ ನಾಯಕಿಯಾಗಿ ನಾನು ಇಟ್ಟಿರುವಂಥ ಸಮರ್ಪಣೆಗೆ ಬದಲಿ ಇರಲು ಸಾಧ್ಯ ಇಲ್ಲ ಅಂತ ತೋರಿಸ್ತದೆ ಸೊ ಅದನ್ನು ಧನಾತ್ಮಕವಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ ಸ್ವಲ್ಪ ಸಮಯದ ನಂತರ ವಿಭಿನ್ನ ಛಾಯೆ ಪಾತ್ರ ಪಾತ್ರದಲ್ಲಿ ನನ್ನ ಅಭಿಮಾನಿಗಳನ್ನು ಭೇಟಿಯಾಗೋದಕ್ಕೆ ಬರ್ತೀನಿ ಆದರೆ ಸದ್ಯದ ಮಟ್ಟಿಗೆ ನನಗೆ ಒಂದು ಈ ಒಂದು ಸೀರಿಯಲ್ ಇಂದ ಹೊರ ಹೋಗಬೇಕಾಗಿದೆ ಇದು ಅಂತ್ಯ ಆಗ್ತಾ ಇದೆ ಸೊ ಕಳೆದ ಮೂರು ವರ್ಷಗಳಲ್ಲಿ ಇಡೀ ಕರ್ನಾಟಕ ನನ್ನ ಮೇಲೆ ನೀಡಿದಂತಹ ಪ್ರೀತಿ ಬೆಂಬಲಕ್ಕೆ ಧನ್ಯವಾದ ನನ್ನ ಇತರ ಭವಿಷ್ಯದ ಪ್ರಯತ್ನಗಳಿಗೂ ಇದು ಮುಂದುವರಿಬೇಕು ಮುಂದುವರಿಯುತ್ತೆ ಅಂತ ಅನ್ಕೊಂಡಿದ್ದೀನಿ ಅನ್ನೋದನ್ನು ಹೇಳಿದ್ದಾರೆ ಸೊ ಮುಂದೆ ಸೀರಿಯಲು ಸಿನಿಮಾರು ಮತ್ತೆ ಕಮ್ ಬ್ಯಾಕ್ ಆಗ್ತೀನಿ ಅನ್ನುವಂಥದ್ದನ್ನು ಇಲ್ಲಿ ಸುಳಿವನ್ನು ಕೊಟ್ಟಿದ್ದಾರೆ ಸೊ ನನ್ನ ವೈಯಕ್ತಿಕ ಹಾಗೆ ವೃತ್ತಿಪರ ಪ್ರಗತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನೋಡ್ತಾ ಇರಿ ಈಗ ಪಾಸಿಟಿವ್ ನೋಟ್ನೊಂದಿಗೆ ಮುಂದುವರಿಯೋಣ ಏನಾಗಲಿ ಮುಂದೆ ಸಾಗುನಿ ಮತ್ತೊಮ್ಮೆ ತೆರೆ ಮೇಲೆ ಭೇಟಿ ಆಗೋಣ ಬೇರೆ ವಿಭಿನ್ನ ಪಾತ್ರದ ಜೊತೆಗೆ ಶೀಘ್ರದಲ್ಲಿ ನನ್ನ ಅಭಿಮಾನಿಗಳೇ ನನ್ನ ಸ್ಫೂರ್ತಿ ಶಕ್ತಿ ಅಂತ ಸಂಜನಾ ಬುರ್ಲಿ ಬರ್ಕೊಂಡಿದ್ದಾರೆ ಸೊ ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ನೋಡಿದಂಥ ಸಂದರ್ಭದಲ್ಲಿ ಈಕೆ ಮತ್ತೆ ಕಮ್ ಬ್ಯಾಕ್ ಆಗುವಂತಹ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಸದ್ಯಕ್ಕೆ ಪರ್ಸ್ನಲ್ ವಿಚಾರಕ್ಕೋಸ್ಕರ ನಾನು ಈ ಸೀರಿಯಲ್ನಿಂದ ಹೊರ ಬರ್ತಿದ್ದೀನಿ ಅನ್ನೋದನ್ನ ಕೂಡ ತಿಳಿಸಿ ಜೊತೆಗೆ ಹೊಸ ಸೀರಿಯಲ್ ಸಿನಿಮಾನು ಪಾತ್ರದ ಮೂಲಕ ಮತ್ತೆ ಭೇಟಿಯಾಗ್ತೀನಿ ಮತ್ತೆ ಮನೋರಂಜಿಸ್ತೀನಿ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ ಸದ್ಯದ ಮಟ್ಟಗಿರುವಂತಹ ಅಪ್ ಟ್ವೀಟ್ ಪ್ರಕಾರ ಮತ್ತೆ ಒಂದು ಹೊಸ ಸೀರಿಯಲ್ ಮುಖಾಂತರ ಈಕೆ ನಾಯಕ ನಟಿಯಾಗಿ ಕಮ್ ಬ್ಯಾಕ್ ಒಂದು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸದ್ಯಕ್ಕೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಸಂಚನಾ ಬುರ್ಲಿ ಬಂದಿರುವಂಥದ್ದು ಇದೀಗ ಕನ್ಫರ್ಮ್ ಆಗಿದೆ ಸೊ ಇನ್ನು ಮುಂದೆ ನಾವು ಈ ಒಂದು ಧಾರವಾಹಿಯಲ್ಲಿ ಸ್ನೇಹಾಳನ್ನು ನೋಡೋದಕ್ಕಾಗಲ್ಲ ಸಂಚನಾ ಬುರ್ಲಿಯನ್ನು ನೋಡೋದಕ್ಕಾಗಲ್ಲ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ